ಅಷ್ಟು ಬೇಗ ಅದಕ್ಕೆ ಮದ್ದು ಕೊಟ್ಬಿಟ್ಟ. ಅಪ್ಪ ದೇವ್ರೆ, ನಾಳೆನೆ ನಿನ್ನ ಸನ್ನಿಧಿಗೆ ಬಂದು 11 ತೆಂಗಿನಕಾಯಿ ಹೊಡಿತೀನಿ. ಅಲ್ಲ, ಜೀವನೇ ತೆಗೆಯುವಂಥ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ನಮ್ಗಳು ಜೀವನೇ ಹೋಗಂಗೆ ಮಾಡ್ಬಿಡ್ತಿದ್ದಲ್ಲ ನೀನು, ನ್ಯಾಯನ ಇದು? ನಿಂತ್ಕೊಳ್ಳಲ್ಲ. ಈ ಮನೆ ಒಂದು ದೊಡ್ಡ ಸೀಕ್ರೆಟ್ ನನ್ಗೆ ಇವತ್ತು ಗೊತ್ತಾಯ್ತು ಕಣ. ಅಯ್ಯೋ, ಅದು ಏನ್ ಸತ್ಯ ಅಂತ ಹೇಳಿ ಮಾವ, ನಾನು ಚಿನ್ನಕ್ಕೆ ಮಾತ್ರೆ ಕೊಡ್ಬೇಕು. ಚಿನ್ನು ಬಗ್ಗೆನೆ ಕಣ ನನಗೆ ಸತ್ಯ ಗೊತ್ತಾಗಿದೆ. ಚಿನ್ನು ಬಗ್ಗೆನ ಏನ್ ಸತ್ಯ ಗೊತ್ತಾಗಿರೋದು? ಚಿನ್ನು ಗಂಡ ಚಂದೂನೆ ಅಂತ ನನಗೆ ಗೊತ್ತಾಯ್ತು ಕಂದ. ಚಂದು ಚಿನ್ನು ಈಗಾಗಲೇ ಮದುವೆ ಆಗಿದ್ದಾರೆ ಅಲ್ವಾ ರಾಮು? ಏನಾಯ್ತು, ಕುಚ್ಕಿ ಹಿಡಿತ ಹೆಂಗೆ? ಲೇ ನನ್ನ ಮಗನೇ, ಎಲ್ರು ಸರಿ ನಾಟಕ ಆಡ್ತಾ ಇದ್ದೀರಾ? ಸತ್ಯ ನನಗೆ ಗೊತ್ತಾಗೋಯ್ತು ಅಂತ ಹುಚ್ಚಿಡಿತಾ? ಆಹಾ, ಏನ್ ನಾಟಕ ಮಾಡ್ತೀರಲ್ಲ ಎಲ್ರು ಸೇರ್ಕೊಂಡು? ಆ ಒಂದೇ ಮನೆಯಲ್ಲಿ ಇದ್ದು ಎಲ್ರು ಕಣ್ಣಿಗೆ ಮಣ್ಣೆರ್ಚ್ಕೊಂಡು ಸಂಸಾರ ಮಾಡ್ತಿದ್ದಾರಲ್ಲ, ತಿನ್ನು ಚಂದು ಇದೆ ನಿಮ್ ಮುಂದೆ ಇದೆ ಅವ್ರಿಗೆ. ತಿನ್ನು ಚಂದು ಮದ್ವೆ ನಿಲ್ಸ. ಮಾವ, ನಿಮ್ ತಲೆ ಊಷ್ಟಾಗಿ ಹೋಗಿದೆ, ಮೆಂಟ್ಲಾಗಿ ಹೋಗಿದ್ದೀರಾ ನೀವು? ಅಲ್ಲ ಮಾವ, ಚಂದು ಚಿನ್ನು, ಚಂದು ಚಿನ್ನು ಗಂಡ ಇಡ್ತಿದ? ರಾಮೋ ಸಾಕು, ನಿಲ್ಸೋ ರಾಮ. ಮಾವ, ನನಗೆ ಹೇಳ್ದಂಗೆ ಹೊರಗಡೆ ಎಲ್ಲಾನು ಹೇಳಿರ. ಏನಿಲ್ಲ, ಆಮೇಲೆ ಮೂಲೆಯಲ್ಲಿರೋ ಪರಕೆ ತಗೊಂಡು ಮೈಯಲ್ಲಿರೋ ಧೂಳನ್ನ ಕೆಡಗ್ಬಿಡ್ತಾರೆ. ಹಾಗೆ ಲೋ, ನನ್ನ ಮಗನೇ, ನನ್ನ ಫೋಟೋ ನೋಡಿದ್ದೀನಿ ಕಣ. ಫೋಟೋ ನೋಡಿದ್ದೀರಾ? ಹೌದು ಕಣ. ಲೇ, ಚಂದು ತಾಳಿ ಕಟ್ತಿರೋ ಅರ್ಧ ಫೋಟೋ ನನ್ನ ಹತ್ರ ಇದೆ, ಚಿನ್ನು ತಾಳಿ ಕಟ್ಟಿಸ್ಕೊಂತಿರೋ ಅರ್ಧ ಫೋಟೋನೂ ನನ್ನ ಹತ್ರ ಇದೆ. ಹೌದಾ? ಓ, ಬನ್ನಿ ಮಾವ ಬನ್ನಿ, ಎರಡು ಫೋಟೋ ತೋರಿಸಿ ಮನೇಲಿರೋ ಎಲ್ಲರಿಗೂ ಸತ್ಯ ಹೇಳ್ಬಿಡೋಣ. ಮಾವ, ಎಲ್ಲರೂ ನಾನೇ ಕರ್ಕೊಂಡು ಬಂದ್ಬಿಡ್ಲಾ? ಹಾ, ಇರಿ ಇರಿ ಮಾವ, ಚಂದು ಚಿನ್ನು ಮದುವೆ ಆಗಿರೋ ಫೋಟೋನ ನನ್ಗೊಂದ್ಸಲ ತೋರಿಸ್ಬಿಡಿ. ಲೇ, ಏನ್ ಕಿಂಡಲ್ ಮಾಡ್ತಿದ್ಯಾ? ಎಲ್ಲ ಸತ್ಯ ನಿನಗೆ ಗೊತ್ತು ತಾನೆ? ಚಂದು ಚಿನ್ನು ಮದುವೆ ಆಗಿರೋದು ಗೊತ್ತಿದ್ದು ಅದೇನ್ ನಾಟಕ ಆಡ್ತಿದ್ಯಾಲೆ? ಹಾ, ಹಲೋ ಮಾವ, ಚಂದು ಚಿನ್ನು ಗಂಡ ಹೆಂಡತಿ ಅಂತ ನಿಮ್ಗೆ ಯಾವ ಆಂಗಲ್ ಅಲ್ಲಿ ತಾನೇ ಕಾಣಿಸ್ತಾರೆ? ಆ, ನೀವೇ ಹೇಳಿ. ಅಲ್ಲ, ಚಂದು ಎಲ್ಲಿ, ಚಿನ್ನು ಎಲ್ಲಿ? ಆ, ಹಲೋ ಬಾಸ್, ಚಿನ್ನುನ ಈ ಮನೆ ಕರ್ಕೊಂಡು ಬಂದಿರೋದು ಚಂದು ಅಲ್ಲ, ಶ್ರುತಿ ಅಕ್ಕ. ಅಕ್ಕನಿಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬೇಕು ನಿಮ್ಮನ್ನ ಹರಿದು ಕುಡ್ದು ಬಿಡ್ತಾರಷ್ಟೇ.